ಒದಗಿಸುವ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ್ಯ ತರಬೇತಿ ಕೇಂದ್ರ. ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ್ಯ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ 8333056333. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶ್ಚಕ್ರಶನಿಭಿಶ್ಚ ರಾಹುವೇ ಕೇತುವೇ ನಮೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಸಿಂಹರಾಶಿಯಲ್ಲಿ ಹುಟ್ಟಿದ ಎಲ್ಲರಿಗೂ ವಿಕಾರಿ ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ವಿಕಾರಿ ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂಥ ಶುಭ ಅಶುಭ ಫಲಗಳಿದೆ ಅಂತ ತಿಳಿಯೋಣ. ಗುರು ವರ್ಷಾರಂಭದಿಂದ ಧನುಸು ರಾಶಿಯಲ್ಲಿದ್ದು ಪಂಚಮ ಸ್ಥಾನದಲ್ಲಿದ್ದು ಚೈತ್ರ ಮಾಸದ ಬಹುಳ ತೃತೀಯದಿಂದ ವಕ್ರಿಯಾಗಿ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದರೆ ನಾಲ್ಕನೆಯವನಾಗಿರೋದ್ರಿಂದ ನಾನಾ ರೀತಿಯಾಗಿರ್ತಕ್ಕಂತಹ ಖರ್ಚು ಜಾಸ್ತಿ ಆಗುತ್ತೆ, ಗೃಹ ಕಲಹಗಳು ಜಾಸ್ತಿ ಆಗುತ್ತೆ, ಮಾತೃ ವಿರೋಧ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಗೆ ಸಂಬಂಧಪಟ್ಟಂತೆ ಹಣವನ್ನು ಹೆಚ್ಚು ಖರ್ಚು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಸಹೋದ್ಯೋಗಿಗಳ ಕುತಂತ್ರದಿಂದ ಬೇಸರ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಹಣದ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಮಗನಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಗುರುವಿನಿಂದ ನಾವು ನೋಡ್ಬೋದು. ಇನ್ನು ಗುರು ವಿಕಾರಿ ನಾಮ ಸಂವತ್ಸರದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಯಾವ ರೀತಿ ಫಲ ಕೊಡ್ತಾನೆ ಅಂತ ನೋಡೋದಾದರೆ, ವಸ್ತ್ರಾಭರಣಗಳ ಸಂಗ್ರಹವನ್ನು ಕೊಡ್ತಾನೆ, ಮಿತ್ರರ ಸಹಕಾರವನ್ನು ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಉದ್ಯೋಗದಲ್ಲಿ ಭಾಗ್ಯ ಉಂಟಾಗ್ತಕ್ಕಂಥದ್ದು. ಇನ್ನು ಕಾರ್ತೀಕ ಮಾಸ ಅಷ್ಟಮಿಯ ನಂತರ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಅತ್ಯಂತ ಶುಭದಾಯಕ ನೀಡ್ತಕ್ಕಂಥ ಗುರು ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಳ ಮಾಡ್ತಾನೆ, ಸ್ತ್ರೀಯರಿಗೆ ವೃತ್ತಿಯಲ್ಲಿ ಬಡ್ತಿಯನ್ನು ಕೊಡ್ತಾನೆ, ಯುವತಿಯರಿಗೆ ಅವರಿಗಿಂತ ಉನ್ನತವಾಗಿರ್ತಕ್ಕಂತಹ ಅವರ ಜೊತೆ ಸಂಬಂಧ ಬೆಳೀತಕ್ಕಂಥದ್ದು, ವಿವಾಹವಾಗ್ತಕ್ಕಂಥ ಯೋಗ ಯೋಗಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಷೇರು ಬಂಡವಾಳ ಹೂಡಿಕೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತಕ್ಕಂಥದ್ದು, ಉದ್ಯಮಿಯಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಉದ್ಯಮೆದಾರರಿದ್ದರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಗತಿ ಆಗ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ದೂರದ ತುಂಬ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಯೋಗವು ಕೂಡ ಈ ಸಮಯದಲ್ಲಿ ಒದಗಿ ಬರುತ್ತೆ. ಅದೇ ರೀತಿಯಾಗಿ ಹೊಸ ಕಾರ್ಖಾನೆಗಳನ್ನಾಗಲಿ ಹೊಸ ಸಂಸ್ಥೆಗಳ ಒಡೆತನದ ಒಂದು ಪ್ರಾಪ್ತಿಯಾಗುವಂತಹ ಸಮಯ ಇದು ಅಂತ ನಾವು ತಿಳ್ಕೋಬೋದು. ವಿದೇಶ ವ್ಯವಹಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನ ಸೌಖ್ಯ ಉಂಟಾಗುತ್ತೆ, ಧನಪ್ರಾಪ್ತಿ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು. ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ವಾಹನದ ಕಿರಿಕಿರಿ ಇರುತ್ತೆ, ವಾಹನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಆ ವಿಚಾರವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಕೋರ್ಟ್ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಆಗುತ್ತೆ, ಅದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಸಿಂಹರಾಶಿಯವರು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು. ಇನ್ನು ಶನಿ ಮಹಾರಾಜನು ವರ್ಷಾರಂಭದಿಂದ ಧನುಸ್ಸು ರಾಶಿಯಲ್ಲೇ ಸಂಚಾರವಿರೋದ್ರಿಂದ ಈ ವರ್ಷ ಅವನು ಐದನೆಯವನಾಗಿ ಇರೋದ್ರಿಂದ ಪಂಚಮಾರಿಷ್ಟ ದೋಷ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ಹಾಗಾಗಿ ಆಸೆ ಆಕಾಂಕ್ಷೆಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅದರಲ್ಲಿ ಭಿನ್ನತೆಗಳು ಬರ್ತಕ್ಕಂಥದ್ದು, ಅದರಲ್ಲಿ ವ್ಯತಿರಿಕ್ತ ಫಲಗಳು ಉಂಟಾಗ್ತಕ್ಕಂಥ, ಏನಾದರೂ ಒಂದು ಆಸೆ ಇಟ್ಕೊಂಡಿದ್ರೆ ಆಸೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಫಲವನ್ನು ತಂದುಕೊಡ್ತಕ್ಕಂಥದ್ದು, ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಕಷ್ಟ ನಷ್ಟಗಳು ಜಾಸ್ತಿ ಇರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ದುಡುಕುತನದ ಆತುರದ ನಿರ್ಧಾರಗಳು ಈ ಸಮಯದಲ್ಲಿ ಬೇಡವೇ ಬೇಡ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಮಕ್ಕಳ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಯುವತಿಯರು ಯಾರಾದರೂ ಸಿಂಹರಾಶಿಯವರಿದ್ದರೆ ಅವರಿಗೆ ವೃತ್ತಿಭಂಗವಾಗುವಂತಹದ್ದು, ಅದೇ ರೀತಿ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಇನ್ನು ವಿವಾಹ ನಿಶ್ಚಯವಾಗ್ತಕ್ಕಂಥ ಸಮಯ ಇದು ಅಂತ ಕೂಡ ನೋಡ್ಬೋದು. ವಿವಾಹ ನಿಶ್ಚಯವಾಗುವಂಥ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಹಾಗಾಗಿ ಆ ವಿಚಾರದಲ್ಲಿ ವಿವಾಹ ಆಗದೇ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ವಿವಾಹ ಸಮಯದಲ್ಲಿ ನೆರೆಹೊರೆಯವರಿಂದ ಸ್ವಲ್ಪ ಅದರ ಮಟ್ಟಿಗೆ ಕಿರುಕುಳಗಳನ್ನು ಸಹ ಅನುಭವಿಸಬೇಕಾಗತ್ತೆ. ಕೆಲಸಗಾರರಿಂದ ಅಂದರೆ ಯಾರಾದರೂ ಕೆಲಸಗಾರನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಕೆಲಸಗಾರರಿಂದ ಬೇಸರ ಆಗುವಂತಹ ಸಮಯ
ಇದು ಅಂತ ತಾವು ತಿಳ್ಕೊಬೋದು. ನೌಕರರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಏನಾದ್ರು ಅಡ್ವಾನ್ಸ್ ಅಂತ ಹಣ ತೊಗೊಳ್ಳೋದು ಮತ್ತು ಅದು ಮೋಸ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಕಾಲು ನೋವು ಬರ್ತಕ್ಕಂಥದ್ದು, ಅತಿ ಹೆಚ್ಚು ಕಾಲು ನೋವು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ವರ್ಷಾಂತ್ಯದಲ್ಲಿ ಶನಿ ರಾಹು ಅತ್ಯಂತ ಶುಭದಾಯಕರಾಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಸಂತಸ ಬರುತ್ತೆ, ಆಸ್ತಿ ಲಾಭ ಆಗ್ತಕ್ಕಂಥದ್ದು. ವರ್ಷ ಅಂತ ವರ್ಷದ ಕೊನೆಯಲ್ಲಿ ಶನಿ ಮಹಾರಾಜ ಚೆನ್ನಾಗಿರೋದ್ರಿಂದ ನಂಬಿಕಸ್ಥರಿಂದ ಒಲವು ಬರ್ತಕ್ಕಂಥದ್ದು. ಅದೇ ರೀತಿ ವರ್ಷಾಂತ್ಯದಲ್ಲಿ ನವಂಬರ್ ನಂತರ ಗುರು ಕೂಡ ಪಂಚಮಕ್ಕೆ ಹೋಗಿರ್ತಾನೆ, ಆಗ ಬದುಕಿನಲ್ಲಿ ಸ್ವಲ್ಪ ನಿರಾಳದ ವಾತಾವರಣ ಇದಾಗುತ್ತೆ, ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ನಿವಾರಣೆ ಆಗುತ್ತೆ. ಗಣಿಗಾರಿಕೆಯನ್ನು ಮಾಡ್ತಕ್ಕಂಥವರು, ಗುತ್ತಿಗೆದಾರರು, ಸ್ಟೀಲ್ ವ್ಯಾಪಾರಿಗಳು, ರಸ್ತೆ ಗುತ್ತಿಗೆದಾರರು ಯಾರಿರ್ತೀರಿ ಕಾಂಟ್ರಾಕ್ಟರ್ಸ್, ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುತ್ತೆ, ಯೋಜನೆಗಳಿಂದ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು. ಹೊಸ ಹೊಸ ಕೆಲಸಗಳ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು. ಇನ್ನು ಈ ವಿಕಾರಿನಾಮ ಸಂವತ್ಸರದಲ್ಲಿ ಪುಬ್ಬಹ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಆಸ್ತಿ ಲಾಭ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ವಹಿವಾಟು ಹೆಚ್ಚಳವಾಗ್ತಕ್ಕಂಥದ್ದು, ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಉತ್ತಮ ಧನಲಾಭವನ್ನು ಪಡೀತಕ್ಕಂಥ ಯೋಗಗಳು ಕೂಡ ಈ ವರ್ಷ ಪುಬ್ಬಹ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗಿದೆ. ಇನ್ನು ಮಕರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಮಕ್ಕಳಿಗೆ ವಿವಾಹ ಆಗುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ನವ್ರಿಗೆ, ಅದೇ ರೀತಿ ಗಣಿಗಳನ್ನು ಗಣಿಗಾರಿಕೆ ಮಾಡ್ತಕ್ಕಂಥವ್ರು, ಅದರಲ್ಲೂ ಕಲ್ಲು ಗಣಿಗಾರಿಕೆ ಮಾಡ್ತಕ್ಕಂಥವ್ರು ಯಾರಿದ್ರೆ ಅವರಿಗೆ ವಿಶೇಷವಾಗಿ ಅಭಿವೃದ್ಧಿ ಆಗುತ್ತೆ, ಅದರಲ್ಲೂ ಧನಾಭಿವೃದ್ಧಿ ಆಗುತ್ತೆ, ಧನದ ಸೌಖ್ಯವನ್ನು ಕಾಣ್ಬೋದು ಅಂತ ಕೂಡ ನಾವು ನೋಡ್ಬೋದು. ಇನ್ನು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಪಾಲುದಾರಿಕೆಯಲ್ಲಿ ವಿದೇಶಿ ವ್ಯಾಪಾರ ವಹಿವಾಟಿನಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುವಂಥವರು, ಅದೇ ರೀತಿ ಪಾರ್ಟ್ನರ್ಶಿಪ್ಪಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಾಗಿರಬೇಕಾಗುತ್ತೆ. ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರು ಕೆಳಗಡೆ ಬಿದ್ದು ಪೆಟ್ಟಾಗುವಂಥದ್ದು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಪ್ರಧಾನ. ಅದೇ ರೀತಿಯಾಗಿ ವಾಹನ ನಡೆಸಬೇಕಾದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸಿಂಹರಾಶಿಯವರು ಉತ್ತಮ. ಇನ್ನು ನೌಕರಸ್ಥರು ಯಾರಾದರೂ ಈ ವರ್ಷ ಶನಿ ಅಶುಭದಾಯಕನಾಗಿರೋದ್ರಿಂದ ಸಾಮಾನ್ಯವಾಗಿ ಸಾಮಾನ್ಯ ದರ್ಜೆ ಅಂದರೆ ಕೆಳವರ್ಗದ ನೌಕರರಾಗಿದ್ದರೆ ಅವರಿಗೆ ಕಿರುಕುಳ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಅದೇ ರೀತಿ ಆ ಜವಾಬ್ದಾರಿಗಳಿಂದ ಬೇಸರವು ಕೂಡ ತಮಗೆ ಹೆಚ್ಚಾಗುವುದರಿಂದ ಸ್ವಲ್ಪ ಸಮಾಧಾನವಾಗಿ ಈ ವರ್ಷ ಆ ಶನಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಈ ವರ್ಷ ಕಳೆಯುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಅರಣ್ಯಾಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಸನ್ನಿವೇಶಗಳು ಎದುರಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ವರ್ಷ ಸಮಾಧಾನವಾಗಿ ಯಾರಿಗೂ ಎದುರೇಳದೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಪುಬ್ಬಹ ನಕ್ಷತ್ರದವರಿಗೆ ಆಸ್ತಿ ಲಾಭ ಆಗ್ತಕ್ಕಂಥದ್ದು, ಮಕರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಅಧಿಕಾರದಲ್ಲಿ ಭೀತಿ ಇರುತ್ತೆ, ಅಂದರೆ ಏನಾದರೂ ಸಮಸ್ಯೆಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗುವಂತಹ ಭೀತಿ ಎದುರಾಗುತ್ತೆ. ಇನ್ನು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಡಿಸೆಂಬರ್ ತಿಂಗಳ ನಂತರ ಸ್ವಲ್ಪ ನಷ್ಟವಾಗ್ತಕ್ಕಂಥದ್ದು, ಅನಾರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ವೃತ್ತಿಭಂಗ ಯೋಗ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿದಂಥವರು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಅಂತ ನಾವು ನೋಡೋದಾದರೆ, ರಾಹು ಶುಭದಾಯಕನಾಗಿದ್ದು ಅಂದರೆ 11ನೇ ಮನೆಯಲ್ಲಿರೋದ್ರಿಂದ ತೆಂಗು, ಅಡಕೆ, ಕಾಫಿ, ಟೀ ವ್ಯಾಪಾರಸ್ಥರು ಏನಿದ್ರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಬೆಲ್ಲ, ಸಕ್ಕರೆ, ಲೋಹದ ವ್ಯಾಪಾರಿಗಳ್ಯಾರಿದ್ದೀರಿ, ಅಕ್ಕಿ ಗಿರಣಿನ ನಡೆಸ್ತಕ್ಕಂಥವ್ರು, ಔಷಧಿ ವಿತರಕರು, ಅದೇ ರೀತಿ ಹೊಸ ವಸ್ತುಗಳನ್ನು ಅಂದರೆ ಗೃಹೋಪಯೋಗಿ ಹೊಸ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ ಈ ವರ್ಷ. ವ್ಯಾಪಾರಸ್ಥರಿಗೆ ಗೃಹ ನಿರ್ಮಾಣ ಮಾಡಿಕೊಳ್ಳುವಂತಹ ಯೋಗವು ಕೂಡ ಇರ್ತಕ್ಕಂಥದ್ದು. ಅದೇ ರೀತಿ ಮಕ್ಕಳ ಹೆಸರಿನಲ್ಲಿ ಏನಾದರೂ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಬಟ್ಟೆ ವರ್ತಕರಿಗೆ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು. ಇನ್ನು ಪುಬ್ಬಹ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ವಾಹನ ಮಾರಾಟಗಾರರಿಗೆ ವಿಶೇಷವಾಗಿ ವ್ಯಾಪಾರದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು. ಮಕರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಯಥಾಸ್ಥಿ ಶಕ್ತಿ ವ್ಯಾಪಾರದಲ್ಲಿ ನಡ್ಕೊಂಡು ಹೋಗುತ್ತೆ, ಅಂದರೆ ಹೇಗಿತ್ತು ಇದಕ್ಕೆ ಮೊದಲು ಹೇಗೆ ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿಯಾಗಿ ಒಂದು ಆವರೇಜ್ ಆಗಿ ಮಕರ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ವ್ಯಾಪಾರ ನಡ್ಕೊಂಡು ಹೋಗುತ್ತೆ. ಇನ್ನು ಈ ವರ್ಷ ವಿಕಾರಿನಾಮ ಸಂವತ್ಸರದಲ್ಲಿ ಕೃಷಿಕರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಈ ವರ್ಷ ಪಂಚಮಶನಿ ಪ್ರಭಾವದಿಂದ ಬೆಳೆಗಳಿಗೆ ಕೀಟಬಾಧೆ ಜಾಸ್ತಿ ಆಗುತ್ತೆ,
ಫಸಲು ಬರೋದರಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಅದೇ ರೀತಿ ಆಸ್ತಿ ವಿವಾದದಲ್ಲಿ ಅಪಜಯವಾಗುವಂತಹ ಸಾಧ್ಯತೆಗಳಿರುತ್ತೆ, ನೆರೆಹೊರೆಯವರ ಜೊತೆ ಕಿರಿಕಿರಿ ಆಗುವಂತಹ, ಕೆಲಸಗಾರರಿಂದ ತೊಂದರೆ ಆಗ್ತಕ್ಕಂಥದ್ದು, ಕೆಲಸಗಾರರ ಕೊರತೆ ಹೆಚ್ಚಾಗಿ ಕಾಡುವಂಥದ್ದು, ಆದಾಯ ಬರುವಂತಹ ಆದಾಯದಲ್ಲಿ ಸ್ವಲ್ಪ ಕುಂಠಿತವಾಗ್ತಕ್ಕಂಥದ್ದು, ಅದೇ ರೀತಿ ಆಹಾರ ಧಾನ್ಯಗಳು, ಹಣ್ಣು ಹಂಪಲುಗಳು, ರಾಗಿ, ಭತ್ತ, ಕಡಲೆ, ಸೂರ್ಯಕಾಂತಿ, ಎಣ್ಣೆ ಪದಾರ್ಥಗಳು, ಈರುಳ್ಳಿ, ಇವುಗಳಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭ ಬರುತ್ತೆ. ಹಾಗಾಗಿ ಅವುಗಳ ಕಡೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಉತ್ತಮ. ಇನ್ನು ಮೆಣಸಿನಕಾಯಿಗೆ ಸಂಬಂಧಪಟ್ಟಂತೆ ಬೆಳೆಯನ್ನು ಬೆಳೆಯೋದ್ರಿಂದ ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ, ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸ್ವಲ್ಪ ಈ ವರ್ಷ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಕೃಷಿಕರು ಅತ್ಯಂತ ಮುಖ್ಯ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಪಂಚಮ ಶನಿ ಇರೋದರಿಂದ, ಅದೇ ರೀತಿ ನವಂಬರ್ ನಂತರ ಗುರು ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡೋದರಿಂದ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು, ಲಾಭಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು, ಎಲ್ಲ ರೀತಿಯಿಂದಲೂ ಈ ವರ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ಪಂಚಮದಲ್ಲಿ ಶನಿ ಮತ್ತು ಸ್ವಲ್ಪದರ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ, ಪರೀಕ್ಷಾ ಬರೆಯುವಂಥ ಟೈಮಲ್ಲಿ ಮರೆತೋಗುವಂಥದ್ದು, ಪರೀಕ್ಷಾ ಬರೆಯುವಂಥ ಸಮಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಆರೋಗ್ಯ ಸಮಸ್ಯೆಗಳನ್ನು ಪಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು. ಇದಕ್ಕಿನ್ನ ಈ ಸಿಂಹರಾಶಿಯವರು ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ, ಶನಿ ಅಶುಭದಾಯಕನಾಗಿರೋದ್ರಿಂದ ಪ್ರತಿದಿನ ಹನುಮಾನ್ ಚಾಲೀಸನ್ನು ಪಠಿಸ್ತಕ್ಕಂಥದ್ದು, ನವರತ್ನದ ಒಂದು ಉಂಗುರವನ್ನಾಗಲಿ ಅಥವಾ ನವರತ್ನದ ಡಾಲರನ್ನಾಗಲಿ ಧಾರಣೆ ಮಾಡ್ತಕ್ಕಂಥದ್ದು, ಪ್ರತಿ ಶನಿವಾರ ದೇವಸ್ಥಾನಕ್ಕೆ ದೇವಸ್ಥಾನದ ದೀಪಕ್ಕೆ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿ ಒಂಟಿ ಕಾಲು ಇರ್ತಕ್ಕಂಥವ್ರಿಗೆ, ಅಂದರೆ ಒಂದು ಕಾಲು ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವ್ರಿಗೇನಾದರೂ ಧನ ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೇನಾದರೂ ಅನುಕೂಲವಾಗುವಂತಹ ಒಂದು ಸಹಾಯವನ್ನು ಮಾಡೋದ್ರಿಂದ ಖಂಡಿತವಾಗಲೂ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅವರು ಒಂದು ಟೈಗರ್ ಐ ಮಾಲೆಯನ್ನಾಗಲಿ ಅಥವಾ ಟೈಗರ್ ಐ ಪೆಂಡೆಂಟ್ನಾಗಲಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗಲೂ ಅವರಿಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಇದು ಸಿಂಹರಾಶಿಯಲ್ಲಿ ಹುಟ್ಟಿದಂಥವರ ವಿಕಾರಿ ನಾಮ ಸಂವತ್ಸರದ ಫಲಾಫಲಗಳಾಗಿದೆ. ಸಿಂಹರಾಶಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ನವಗ್ರಹಗಳ ಸಂಪೂರ್ಣ ಕೃಪಾಕಟಾಕ್ಷ ಪ್ರಾಪ್ತಿಯಾಗಲಿ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಈ ವಿಕಾರಿ ನಾಮ ಸಂವತ್ಸರ ಶುಭವನ್ನು ತರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ವಿಕಾರಿ ನಾಮ ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ನಾನು ವಿರಮಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಅರ್ಪಿಸುವ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ್ಯ ತರಬೇತಿ ಕೇಂದ್ರ. ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ್ಯ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ 8333056333. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ MEA ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.